ಸರಿಗಾ ಬಿಜೆಪಿ ವಿಧಾನಸೌಧನ ಶಾಪಿಂಗ್ ಮಾಲ್ ಮಾಡಿದೆ ಅಂತ ಪ್ರಿಯಾಂಕ ಅವರು ಹೇಳ್ತಾರೆ. ಬಿಜೆಪಿ ಬ್ರೋಕರ್ ಪಾರ್ಟಿ ಆಗಿದೆ ಅಂತ ಭೂತದ ಬಾಯಲ್ಲಿ ಭಗವದ್ಗೀತೆ ಕೇಳಿದಂತಾಗಿದೆ. ಅವರು ಕಾಂಗ್ರೆಸ್ ಪಕ್ಷದ ಮುಖಂಡರು ಬಾಯಲ್ಲಿ ಈ ರೀತಿ ಭ್ರಷ್ಟಾಚಾರದ ಬಗ್ಗೆ ಮಾತಾಡ್ತಕ್ಕಂಥ ಯೋಗ್ಯತೆ ಅದು ಕಾಂಗ್ರೆಸ್ ಪಕ್ಷದ ಮುಖಂಡರಿಗೆ ಉಳ್ಕೊಂಡಿದೆಯಾ? ಯಾವ ಕಾಂಗ್ರೆಸ್ ಪಕ್ಷ 340 ಕ್ಷೇತ್ರಗಳಿಗೂ ಹೆಚ್ಚು ಕ್ಷೇತ್ರಗಳಲ್ಲಿ ಲೋಕಸಭಾ ಸದಸ್ಯನ ಗೆದ್ದಿದ್ರು? ಇವತ್ತು ಏನಾಗಿದೆ? ಇವತ್ತು ಕೇವಲ 50 ಲೋಕಸಭಾ ಸದಸ್ಯನ ಗೆಲ್ಲತಕ್ಕಂಥ ದಾರುಣ ಪರಿಸ್ಥಿತಿಗೆ ಬಂದಿದೆ ಅಂದರೆ ಅವರ ಪಕ್ಷ ಅವರ ಪಕ್ಷದ ಮುಖಂಡರು ಮಾಡಿರ್ತಕ್ಕಂಥ ಭ್ರಷ್ಟಾಚಾರದಿಂದ ಪಕ್ಷವತ್ತು ಅಧೋಗತಿಗೆ ಬಂದಿದೆ. ವಿರೋಧ ಪಕ್ಷವ್ರು ಚುನಾವಣೆ ಬಂದಂತ ಸಂದರ್ಭದಲ್ಲಿ ಈ ರೀತಿ ಹೇಳಿಕೆಗಳನ್ನು ಕೊಡ್ತಾರೆ, ರಾಜ್ಯದ ಜನ ತೀರ್ಮಾನ ಮಾಡ್ತಾರೆ. ಅಲ್ಲ, ವಿಧಾನಸೌಧದಲ್ಲಿ 10 ಸ್ಪರ್ಧೆ ಬಗ್ಗೆ